ಸ್ನೇಹಿತರೆ, ಈ ಧ್ಯಾನ ಮಾಡಿದ್ರೆ ಇದೇನಾಗುತ್ತೆ ಅಂತಂದ್ರೆ ಮನಸ್ಸಿಗೆ ತುಂಬಾ ನೆಮ್ಮದಿ ಆಗುತ್ತೆ, ಏಕಾಗ್ರತೆ ಚಂಚಲತೆ ಎಲ್ಲ ಹೋಗ್ಬಿಡುತ್ತೆ. ಏಕಾಗ್ರತೆ ಅಂತ ಅಂದ್ರೆ ನಮ್ಮ ಆಗುವಗಳು ಏನೋ ಪ್ರಾಬ್ಲಮ್ ಇತ್ತು, ಸಮಸ್ಯೆಗಳು ಮತ್ತೆ ಇವಾಗ ಯಾವ ಕೆಟ್ಟ ಆಲೋಚನೆಗಳಿಗೆ ನಾವು ಯೋಚನೆ ಮಾಡ್ಬಿಡ್ತು. ಇವ್ರು ಹೇಳ್ದಂಗೆ ಬರೀ ಉಸಿರು ಮಾತ್ರ ತಗೋಬೇಕು ಅಂತ ಹೇಳಿದ್ರಲ್ಲ, ಅದು ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಮನಸ್ಸಿನ ಕಲ್ಮಸಗಳು ಹೋಗುತ್ತೆ ಅಂತ ಅನ್ಕೋತೀವಿ. ಕೆಟ್ಟ ಕೆಟ್ಟ ಆಲೋಚನೆಗಳು ಒಟ್ಟಿನಲ್ಲಿ ಅವ್ರು ಹೇಳ್ದಂಗೆ ಆಲೋಚನೆ ಮಾಡ್ಬಿಡ್ತು. ಅದೇ ರೀತಿ ಇದು ಮಾಡಬೇಕು. ನಾನು ಇವಾಗ ಅನುಭವ ಆಯ್ತಲ್ಲ, ಇವಾಗ ಮೊದಲು ಡೈಲಿ ಮಾಡ್ತೀವಿ ಬಟ್ ತುಂಬ ಅನುಭವ ಆಗುತ್ತೆ, ಆಮೇಲೆ ಶಾಂತಿ ನೆಮ್ಮದಿ ಸಿಗುತ್ತೆ. ಮತ್ತೆ ಏನು ಮುಂದಕ್ಕೆ ಏನು ಮಾಡಬೇಕಾಗುತ್ತೆ ನಾವು ಲೈಫ್ನಲ್ಲಿ ಜೀವನದಲ್ಲಿ ಇದನ್ನೆಲ್ಲ ಧ್ಯಾನ ಮಾಡ್ತೇವೆ ಅಂತ ಅನ್ಸುತ್ತೆ. ಅವಾಗ ಆಟೋಮೆಟಿಕ್ ಒಳ್ಳೆ ಯೋಚನೆಗಳೇ ಬರುತ್ತೆ. ಧ್ಯಾನ ಅಂದ್ರೆ ಒಂದು ಪವಿತ್ರ ಸ್ಥಾನ. ನನ್ನ ಹೆಸರು ಸೈಯದ್ ಸಮೀರ್ ಅಹಮದ್ ಅಂತ, ಮಂಡ್ಯ ಜಿಲ್ಲೆ ಬಂದು ವಾಸವಾಗಿದ್ದೀನಿ. ನಮಗೆ ಕಷ್ಟ ಆಗೈತೆ, ಒಂದು ಸ್ವಲ್ಪ ಧ್ಯಾನ ಮಾಡಿ ಪವಿತ್ರ ಸ್ಥಾನ ತಿಳ್ಕೊಳಮ್ಮ ಅಂತ ನಾವು ಧ್ಯಾನ ಮಾಡೋದು ನಮ್ಮ ಉದ್ದೇಶ. ನನ್ನ ಹೆಸರು ಗೀತಾ ಅಂತೇಳಿ, ತುಮಕೂರು ಜಿಲ್ಲೆ ಹೆಗ್ಗೆರೆಯಲ್ಲಿರೋದು ನಾವು. ನಾನು 3 ತಿಂಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ. ಧ್ಯಾನ ಮಾಡೋಕ್ಕಿಂತ ಮುಂಚೆ ಅದು ಮುಗಿದ ಮೇಲೆ ನಂತರದ್ದು ಅನುಭವ ದೇಹಕ್ಕೆ ತುಂಬ ಚೆನ್ನಾಗಿ ಅನುಭವ ಆಗ್ತಾ ಇದೆ. ಮೊದಲು ಕಾನ್ಸಂಟ್ರೇಷನ್ ಇರ್ತಿರ್ಲಿಲ್ಲ, ಇವಾಗ ಧ್ಯಾನ ಮಾಡೋಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನ್ ಬರ್ತಾ ಇದೆ. ಮತ್ತು ಮೊದಲಿಗಿನ್ನ ಇವಾಗ ತುಂಬ ಚಟುವಟಿಕೆಯಿಂದ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀನಿ. ಧ್ಯಾನದಿಂದ ಸಾಕಷ್ಟು ಅನುಭವನೂ ಆಗಿದೆ, ಉಪಯೋಗನೂ ಆಗಿದೆ. ಬೆನಿಫಿಟ್, ಮೊದಲಿಗಿನ್ನ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀವಿ, ತುಂಬ ಪೀಸ್ಫುಲ್ ಆಗಿರ್ತೀವಿ. ಬೇಗ ಜಾಸ್ತಿ ಟೆನ್ಷನ್ ಆಗೋದು, ಭಯ ಆಗೋದು, ಬೇಗ ಸಿಟ್ಟು ಬರ್ತಿತ್ತು, ಅದನ್ನು ಹಂಗಂಗೆ ಒಳಗೆ ಕಂಟ್ರೋಲ್ ಮಾಡ್ಕೊಬಿಡ್ತೀನಿ ಇವಾಗ. ಎಲ್ಲರಿಗೂ ನಮಸ್ಕಾರ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ವಂದನೆಗಳು. ನಾನು ಈಗ ಸತತ 1.5 ತಿಂಗಳಿಂದ ಧ್ಯಾನಕ್ಕೆ ಬರ್ತಾ ಇದ್ದೀನಿ. ಮೊದಲು ನನಗೂ ಅಷ್ಟೇ, ಆತ್ಮವಿಶ್ವಾಸ ಅನ್ನೋದಿರಲಿಲ್ಲ. ಸ್ವಲ್ಪ ಪಾಸಿಟಿವ್ ಎನರ್ಜಿ ಈಗ ಜಾಸ್ತಿ ಆಗಿದೆ ಧ್ಯಾನದಿಂದ. ನೆಗೆಟಿವ್ ಆಲೋಚನೆಗಳೆಲ್ಲ ಕಡಿಮೆ ಆಗ್ತಾ ಇದೆ. ಧ್ಯಾನದಿಂದ ಸಾಕಷ್ಟು ಅನುಭವಗಳು ಕೂಡ ಈಗ ಆಗ್ತಾ ಇದೆ. ಮನಸ್ಸಿಗೆ ಒಂಥರ ಶಾಂತಿ ನೆಮ್ಮದಿ, ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆ, ಹಾಗೂ ಮಾತಿನಲ್ಲೂ ಅಷ್ಟೇ. ಒಂದು ಹಿರಿಯರಿಗೆ ಕಿರಿಯರಿಗೆ ಯಾವ ರೀತಿ ಮಾತಾಡಬೇಕು ಅನ್ನೋ ಆಲೋಚನೆಗಳು ಬರ್ತಾ ಇದೆ. ಒಳ್ಳೆಯ ಅನುಭವಗಳು ನನ್ನಲ್ಲಿ ಬೆಳೀತಾ ಇದೆ, ಮತ್ತು ನನ್ನಲ್ಲೇ ಬದಲಾವಣೆಗಳು ಸಹ ನಾನು ಕಾಣ್ಕೊಳ್ತಾ ಇದ್ದೀನಿ. ಎಲ್ಲರೂ ಅಷ್ಟೇ, ಧ್ಯಾನದಿಂದ ಮನಸ್ಸಿಗೆ ದೇಹಕ್ಕೆ ಶಾಂತಿ ಹಾಗೂ ನೆಮ್ಮದಿ ದೊರೆಯುತ್ತದೆ. ಎಲ್ಲರೂ ಧ್ಯಾನವನ್ನು ಮಾಡಿರಿ. ಚಲೋ ಪಿರಮಿಡ್ ವ್ಯಾಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಿಖಿತ್ ಅಂತ, ನಾನು ಪೈಮಾಯಿಂದ ಬಂದಿದ್ದೀನಿ. ನಾನು ಧ್ಯಾನಕ್ಕೆ ಬಂದು 1 ಇಯರ್ ಆಯಿತು. ಇವಾಗ ನಾನು 9th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ನನಗೆ ಎಕ್ಸ್ಪೀರಿಯೆನ್ಸ್ ಬಂದು ಪತ್ರಿಜಿ ಸರ್ ನನಗೆ ಬಂದು, ನಾನು ಒಂದು ದಿವಸ ಬುದ್ಧ ಪೌರ್ಣಿಮೆಗೆ ಹೋಗಿದ್ದೆ. ಆಗ ಪತ್ರಿಜಿ ಸರ್ ನನಗೆ ಸೆಕೆಂಡ್ ಕೊಟ್ಟಿಲ್ಲ ಅಂದ್ಕೊಂಡಿದ್ದೆ. ಆಗ ನನ್ನ ಮನೇಲಿ ಒಂದು ದಿವಸ ಪೈಮಾ ಸೆಷನ್ ಇತ್ತು, ಬೆಳಿಗ್ಗೆ ಮಾರ್ನಿಂಗ್ ಸೆಷನ್ನು. ಆಗ ಒಂದು ದಿವಸ ನಾನು ಧ್ಯಾನಕ್ಕೆ ಓದ್ತಿದ್ದಾಗ ಬಂದು ನನಗೆ ಪತ್ರಿಜಿ ಸರ್ ಸೆಕೆಂಡ್ ಕೊಟ್ಟೋಗಿದ್ದಾರೆ. ಆಮೇಲೆ ಇಷ್ಟು ಇನ್ನೂ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ಲಕ್ಷ್ಮಣ್ ಅಂತೇಳಿ, ಆರೋಳ್ಳಿ ಪಿರಮಿಡ್. ನಾನೊಂದು 5 ವರ್ಷದಿಂದ ಧ್ಯಾನ ಮಾಡ್ತಾಯಿದ್ದೀನಿ, ಮತ್ತು ಈ ಧ್ಯಾನ ತುಂಬ ಒಳ್ಳೆಯದಾಗಿದೆ. ಮತ್ತು ನಾನು ಸರ್ವಿಸ್ ಮಾಡ್ತಾಯಿದ್ದೀನಿ, ಧ್ಯಾನ ಮಾಡ್ತಾಯಿದ್ದೀನಿ, ಧ್ಯಾನ ಪ್ರಚಾರ ಮಾಡ್ತಾಯಿದ್ದೀನಿ. 24x7 ನನಗೆ ಇದೇ ಕೆಲಸ, ಬೇರೆ ಯಾವುದೂ ಕೆಲಸ ಇಲ್ಲ ನನಗೆ. ಮತ್ತು ಪತ್ರಿಜಿ ಗುರುಗಳು ಸಿಕ್ಕಿರೋದು ನಮ್ಮ ಅದೃಷ್ಟ, ನಿಮ್ಮ ಅದೃಷ್ಟ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಇಷ್ಟು ತುಮಕೂರಲ್ಲಿ ಇಷ್ಟು ಇದಿದೆ ಅಂತ ಇವತ್ತೇ ಗೊತ್ತಾಗಿದ್ದು. ಇಷ್ಟು ಜನ ಇದ್ದಾರೆ, ಇಷ್ಟು ಧ್ಯಾನಿಗಳು ಇದ್ದಾರೆ ಅಂದ್ಬಿಟ್ಟು ಇವತ್ತೇ ಗೊತ್ತಾಗಿದ್ದು ನಮಗೆ. ತುಂಬ ಖುಷಿ ಆಗ್ತಾಯಿದೆ. ಮತ್ತು ಎಲ್ಲರೂ ಸಸ್ಯಹಾರಿಗಳಾಗಬೇಕು. ನಾವು ಧ್ಯಾನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಹಿಂಸೆ ಮಾಡಬಾರ್ದು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.